ನಮಸ್ಕಾರ, ಮುಖ್ಯಾಂಶಗಳು. ಪ್ರಸಕ್ತ ಅಧಿವೇಶನ ಮುಗಿಯುವುದರೊಳಗೆ ನೂತನ ಸಭಾಪತಿ ಆಯ್ಕೆ, ಕೃಷ್ಣ ಭೈರೇಗೌಡ ಭರವಸೆ. ಸಾಲಮನ್ನಾ ಮಾಡುವುದರಿಂದ ರೈತರನ್ನು ಋಣಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ, ರೈತರು ಸಾಲ ಮಾಡದಂತಹ ವಾತಾವರಣ ನಿರ್ಮಿಸುವುದು ಅಗತ್ಯ, ಬಸವರಾಜ ಬೊಮ್ಮಾಯಿ. ಅನಿವಾಸಿ ಭಾರತೀಯರಿಂದ ದೇಶದ ಶಕ್ತಿ ಮತ್ತು ಗೌರವ ಹೆಚ್ಚಳ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅವರ ಪಾತ್ರವು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳದಲ್ಲಿ ಸಿಲುಕಿದ್ದ ಬಹುತೇಕ ಎಲ್ಲಾ ಕೈಲಾಸ ಮಾನಸ ಸರೋವರ ಯಾತ್ರಿಕರ ಸುರಕ್ಷಿತ ಸ್ಥಳಾಂತರ, ಕಾರ್ಯಾಚರಣೆಗೆ ವಾಣಿಜ್ಯ ವಿಮಾನ, ಹೆಲಿಕಾಪ್ಟರ್ ಬಳಕೆ. ವಾರ್ತೆಗಳ ವಿವರ. ರಾಜ್ಯಪಾಲರು ವಿಧಾನಪರಿಷತ್ತಿನ ಸಭಾಪತಿಯವರನ್ನು ಆಯ್ಕೆ ಮಾಡುವಾಗ ಎಲ್ಲಿಯೂ ಹಂಗಾಮಿ ಅನ್ನುವ ಪದ ಬಳಸಿಲ್ಲ, ಸಭಾಪತಿಯೆಂದೇ ಉಲ್ಲೇಖಿಸಿದ್ದಾರೆ. ಆದ್ದರಿಂದ ಹಾಲಿ ಪೀಠ ಇದುವರೆಗೆ ತೆಗೆದುಕೊಂಡ ಎಲ್ಲಾ ನಿಲುವುಗಳು ಕಾನೂನುಬದ್ಧವಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ವಿಧಾನಪರಿಷತ್ತಿನಲ್ಲಿ ಇಂದು ಸ್ಪಷ್ಟಪಡಿಸಿದ್ದಾರೆ. ಸಭಾಪತಿ ಹಾಗೂ ಉಪಸಭಾಪತಿ ಹುದ್ದೆಗಳಿಗೆ ಚುನಾವಣೆ ನಡೆಸಬೇಕು ಎಂದು ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಒತ್ತಾಯಿಸಿದಾಗ ಉತ್ತರಿಸಿದ ಅವರು, ಹೊಸ ಸಭಾಪತಿ ಆಯ್ಕೆಯಾಗುವವರೆಗೂ ಕಲಾಪವನ್ನು ನಡೆಸುವ ಹಕ್ಕು ಹಾಲಿ ಸಭಾಪತಿಯವರಿಗೆ ಇದೆ. ಸರ್ಕಾರ ವಿತಂಡವಾದ ಮಾಡುತ್ತಿಲ್ಲ, ಗೊಂದಲವನ್ನು ಸೃಷ್ಟಿಸುತ್ತಿಲ್ಲ. ಈ ಅಧಿವೇಶನ ಮುಗಿಯುವುದರೊಳಗೆ ನೂತನ ಸಭಾಪತಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಚರ್ಚೆಯ ಮುಖಾಂತರ ತಾವು ಕೊಟ್ಟಿದ್ದೀರಿ, ತಮಗೆ ನಾನು ಧನ್ಯವಾದವನ್ನು ಸಹ ಹೇಳ್ತೇನೆ. ಅದರಲ್ಲಿ ನಮಗೆ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು ಪೀಠಾಸೀನರಾಗಿರ್ತಕ್ಕಂಥವರಿಗೆ ಇದೆ, ಅದನ್ನು ನಾವೆಲ್ಲರೂ ಸಹ ಗೌರವಿಸೋಣ ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಎರಡನೇ ವಿಚಾರ, ತಾವು ಪ್ರಮುಖ ವಿಚಾರ ಚುನಾವಣೆ, ಒಂದು ನಿಯಮಾನುಸಾರ ಒಬ್ಬ ಸಭಾಪತಿಯವರನ್ನ ಆಯ್ಕೆ ಮಾಡಿ. ನೂತನ ಸಭಾಪತಿ ಆಯ್ಕೆ ಸಂಬಂಧ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಲಾಗಿದೆ. ಸಭಾಪತಿ ಆಯ್ಕೆ ಸಂಬಂಧ ದಿನಾಂಕ ನಿಗದಿಪಡಿಸುವ ಅಧಿಕಾರವನ್ನು ಸಚಿವ ಸಂಪುಟ ಮುಖ್ಯಮಂತ್ರಿಯವರಿಗೆ ವಹಿಸಿದೆ. ಅವರು ರಾಜ್ಯಪಾಲರೊಂದಿಗೆ ಚರ್ಚಿಸಿ ದಿನಾಂಕ ನಿಗದಿಪಡಿಸುತ್ತಾರೆ. ಅಲ್ಲಿಯವರೆಗೂ ಹಾಲಿ ಸಭಾಪತಿಗಳು ಮುಂದುವರಿಯಲಿದ್ದಾರೆ ಎಂದು ತಿಳಿಸಿದರು. ಓದಿದ್ದೇನೆ, ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ಬಿಟ್ಟೆ, ಮಾಡೋದಿಲ್ಲ. ಅಲ್ಲಿವರೆಗೂ ಈ ಅಧಿವೇಶನ ಚಾಲ್ತಿಯಲ್ಲಿ ಇರ್ತದೆ. ಸೊ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಅಧಿವೇಶನ ಚಾಲ್ತಿಯಲ್ಲಿ ಇರ್ತದೆ. ಸೊ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಅಧಿವೇಶನ ಮುಗಿಯೋದ್ರೊಳಗಡೆ ಸರ್ಕಾರ ನಿಯಮಾನುಸಾರವಾಗಿ ಸಭಾಪತಿಯವರನ್ನು ಆಯ್ಕೆ ಮಾಡುವಂತ ಎಲ್ಲ ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ದೇನೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂವಿಧಾನದ 184ನೇ ವಿಧಿಯನ್ವಯ ರಾಜ್ಯಪಾಲರು ಹಂಗಾಮಿ ಸಭಾಪತಿಯವರನ್ನು ನೇಮಿಸಿದ್ದಾರೆ, ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಅವರು ಮುಂದುವರಿಯಲಿದ್ದಾರೆ ಎಂದರು. ರಾಜ್ಯದಲ್ಲಿ ವಸತಿ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ಪ್ರಗತಿಯಲ್ಲಿದ್ದು, ಅರ್ಜಿ ಸಲ್ಲಿಸಲು ಜುಲೈ 30ರವರೆಗೆ ಅವಧಿ ವಿಸ್ತರಿಸಲಾಗಿದೆ ಎಂದು ವಸತಿ ಸಚಿವ ಯುಟಿ ಖಾದರ್ ವಿಧಾನಸಭೆಯಲ್ಲಿ ಇಂದು ಪ್ರಕಟಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಈವರೆಗೆ 15 ಲಕ್ಷ ನಿವೇಶನ ಮತ್ತು ವಸತಿ ರಹಿತರನ್ನು ಗುರುತಿಸಲಾಗಿದ್ದು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಲೆಕ್ಕಿಗರು ನಿವೇಶನ ಮತ್ತು ವಸತಿ ರಹಿತರನ್ನು ಗುರುತಿಸಿ ಅರ್ಹ ಫಲಾನುಭವಿಗಳ ಅರ್ಜಿಯನ್ನು ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಎಂದರು. ಪ್ರತಿಯೊಂದು ಅರ್ಜಿಗೆ ಸರ್ಕಾರದಿಂದ 100 ರೂಪಾಯಿ ನೀಡಲಾಗುವುದು. ಯಾವುದೇ ಕಾರಣಕ್ಕೂ ಅರ್ಹರನ್ನು ಕೈಬಿಡಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು, ಒಂದು ವೇಳೆ ಕೈಬಿಟ್ಟಿದ್ದೇ ಆದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಿಜೆಪಿ ಸದಸ್ಯರಾದ ಅರಗ ಜ್ಞಾನೇಂದ್ರ, ಕೆಜಿ ಬೋಪಯ್ಯ ಹಾಗೂ ಇತರ ಸದಸ್ಯರು ವಸತಿ ಯೋಜನೆಗಳ ಬಗ್ಗೆ ಪ್ರಸ್ತಾಪಿಸಿದಾಗ ಮಧ್ಯಪ್ರವೇಶಿಸಿದ ರಮೇಶ್ ಕುಮಾರ್, ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಸಮಗ್ರ ವಸತಿ ನೀತಿಯನ್ನು ಜಾರಿಗೆ ತರುವ ಅಗತ್ಯವಿದೆ. ಹಿಂದಿನ ಸರ್ಕಾರದಲ್ಲಿ ಈ ಸಂಬಂಧ ಸಮಿತಿ ರಚನೆ ಮಾಡಿ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಹೇಳಿದರು. ಯಾರು ಕೂಡ ಕೈ ಬಿಡದ ರೀತಿಯಲ್ಲಿ ಬಹುಶಃ ಅವರು ನಮ್ಮ ಕೇಚರಿಗೆ ಬಂದಿದ್ರು ಕೂಡ ಇವರ ಅದನ್ನು ಸಮೀಕ್ಷೆ ಮಾಡಿ ಸರ್ವನ್ನು ಕೂಡ ಸೇರಿಸಿ ಜವಾಬ್ದಾರಿ ಕೂಡ ವಹಿಸಿಕೊಳ್ಳಲಾಗಿದೆ. ಆ ಗ್ರಾಮದಲ್ಲಿ ಯಾರು ನಿಜವಾದ ಆಹಾರ ಫಲವನ್ನು ಕೈ ಬಿಟ್ಟದ್ದಲ್ಲಿ ಅಧಿಕಾರಿಗಳಿಗೆ ಕೂಡ ಇವತ್ತು ಜವಾಬ್ದಾರಿ ಕೂಡ ಇವತ್ತು ಮಾಡಲಾಗಿದೆ. ಶಿಕ್ಷೆ ಕೊಡ್ತೀರಾ? ಅದು ನಮ್ಮ ಚರ್ಚೆ ಮಾಡುವ. ಎರಡನೇದೇನಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಬಹುಶಃ ಇಒ ಮತ್ತು ಸಿಒ ಇವತ್ತ ಮೇಲುಸ್ತರು ಕೂಡ ಅವಕಾಶ ಮಾಡಿ ಕೊಟ್ಟಲಾಗಿದೆ. ನಿಮ್ಮೆಲ್ಲ ಸಾಕಾದ್ರವರೇ. ಇದೇ ವೇಳೆ ವಿಧಾನಸಭೆಯ ಕಲಾಪಗಳನ್ನು ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಸೋಮವಾರಕ್ಕೆ ಮುಂದೂಡಿದರು.
ಪ್ರಧಾನಮಂತ್ರಿ ವಸತಿ ಯೋಜನೆ ವಸತಿ ರಹಿತರಿಗೆ ಸೂರು ಕಲ್ಪಿಸುವ ಮಹತ್ವದ ಯೋಜನೆಯಾಗಿದ್ದು ನಿರಾಶ್ರಿತರಿಗೆ ಸೂರು ಕಲ್ಪಿಸಲಾಗಿದೆ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗದಗ ಜಿಲ್ಲೆಯ ಹೊಂಬಳ ಗ್ರಾಮದ ಖಾದರ್ ಸಾಬ್ ವಡ್ಡಟ್ಟಿ ಕುಟುಂಬ ಅತ್ಯಂತ ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದು ಕೇಂದ್ರ ಸರ್ಕಾರದ ಈ ಯೋಜನೆಯಡಿ 1,20,000 ರೂಪಾಯಿಗಳಲ್ಲಿ ಮನೆ ನಿರ್ಮಿಸಿಕೊಂಡು ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಗದಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಚೌಹಾಣ್. ಪ್ರಧಾನಮಂತ್ರಿ ವಸತಿ ಯೋಜನೆಯಡಿ ಜಿಲ್ಲೆಯಲ್ಲಿ 5,643 ಮನೆಗಳ ನಿರ್ಮಾಣದ ಗುರಿ ನೀಡಲಾಗಿದ್ದು ಈ ಪೈಕಿ 4,500ಕ್ಕೂ ಹೆಚ್ಚು ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ ಎಂದರು. ಆಯ್ಕೆ ಮಾಡಲಾಗಿದೆ ಮತ್ತು ಈ ಒಂದು ಆಯ್ಕೆ ಮಾಡಿದ ಫಲಾನುಭವಿಗಳಲ್ಲಿ 1,105 ಫಲಾನುಭವಿಗಳು ಈಗಾಗಲೇ ಅವರ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಮತ್ತು 814 ಮನೆಗಳು ಫೌಂಡೇಶನ್ ಹಂತದಲ್ಲಿದ್ದಾವೆ. ಫಲಾನುಭವಿ ಖಾದರ್ ಸಾಬ್ ವಡ್ಡಟ್ಟಿ, ಜುಬೇದಾ ವಡ್ಡಟ್ಟಿ, ನಾವು ಈ ಹಿಂದೆ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದು ಮಳೆ ಬಂದಾಗ ತೊಂದರೆಯಾಗುತ್ತಿತ್ತು. ಈಗ ನೆಮ್ಮದಿಯಿಂದ ಜೀವನ ನಡೆಸುತ್ತಿರುವುದಾಗಿ ಹೇಳಿದರು. ನಮಗೆ ಒಂದು ಯೋಜನೆ ಬಂತು, ಅದನ್ನು ಪ್ರಧಾನಮಂತ್ರಿಲಿಂದ ಒಂದು ಇದು ಬಂದಾಗ ಅವರು 2017 ಸಾಲಿನಾಗ ನಮಗೆ ಇದನ್ನ ಪಂಚಾಯತ್ ನಂತರ ಮನೆ ಶಂಶನ್ ಮಾಡಿದ್ರು. ಶಂಶನ್ ಮಾಡಿ ಮನೆ ಹಾಕ್ಸ್ಕೊಂಡಿವ್ರು. ನಮಗೆ ಪಂಚಾಯತ್ಲಿಂತ ಮನೇದು ಇದಾಗೈತೆ ರೀ. ನಮಗೆ 1,20 ಕೊಟ್ಟು ಸರ್ಕಾರ್ಲಿಂತ ಮನೆ ಹಾಕ್ಸಂದಿದ್ದೇವ್ರಿ. ನಮಗೆ ಖುಷಿನ ಆಗೈತೆ ರೀ. ನಮಗೆ ಮನೆ ಇದಿದ್ದಿಲ್ರಿ, ನಮಗೆ ಗುಡ್ಸಲ್ ಮನೆಯಾಗ ಇದ್ದೀವ್ರಿ ನಾವು. ಹಾಗಾಗಿ ಮನೆಗೆ ಸರ್ ಗೌರ್ಮೆಂಟ್ಲಿಂತ ಮನೆ ಬಂದಾಗ ಅವ್ರು ಚಲೋ ಆಗೈತೆ ರೀ. ನಮ್ಮದು ಎದಕ್ಕೂ ಹೊರಗೆ ಎದಕ್ಕೂ ಹೋಗಂಗಿಲ್ರಿ. ಗುಡ್ಸಲ್ದಾಗ ನೀರು ಹೋಗ್ತಿತ್ತು ರೀ, ಮಳೆ ಬಂತಂದ್ರೆ ಇದಾಕೈತೆ ರೀ, ಸಮಸ್ಯೆ ಆಕೈತೆ ರೀ. ನಮಗೆ ಸರ್ಕಾರ್ಲಿಂತ ಅವ್ರು ಚಲೋ ಆಗೈತೆ ರೀ. ಮಾರಕ ನಿಫಾ ಕಾಯಿಲೆಗೂ ಮತ್ತು ಮಾವಿನ ಹಣ್ಣಿಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಈ ಬಗ್ಗೆ ಅನಗತ್ಯ ಅಪಪ್ರಚಾರವಾಗಿದ್ದರಿಂದ ಮಾವಿನ ಹಣ್ಣಿನ ಮಾರಾಟ ಕುಸಿತವಾಗಿ ನಷ್ಟ ಅನುಭವಿಸಲು ಕಾರಣವಾಯಿತು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿ ಇಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾವಿನ ಬೆಳೆ ಹಾನಿಯ ಬಗ್ಗೆ ಸರ್ಕಾರದ ಗಮನ ಸೆಳೆದ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್, ಕೋಲಾರ ಜಿಲ್ಲೆಯ ತಮ್ಮ ಕ್ಷೇತ್ರದಲ್ಲೇ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ, ಕೂಡಲೇ ಸರ್ಕಾರ ನೆರವಿಗೆ ಧಾವಿಸಬೇಕು ಎಂದು ಮನವಿ ಮಾಡಿದಾಗ ಪ್ರತಿಕ್ರಿಯಿಸಿದ ಕೃಷ್ಣ ಬೈರೇಗೌಡ, ಮಾವಿನ ಹಣ್ಣಿನಿಂದ ನಿಫಾ ರೋಗ ಬರುತ್ತದೆ ಎಂಬುದು ಸಂಪೂರ್ಣ ಸುಳ್ಳು ವದಂತಿ. ಬೆಲೆ ಕುಸಿತದಿಂದಾಗಿ ರೈತರು ಹಣ್ಣುಗಳನ್ನು ರಸ್ತೆಗೆ ಚೆಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಿಷಯವನ್ನು ತೋಟಗಾರಿಕಾ ಸಚಿವರ ಗಮನಕ್ಕೆ ತಂದು ನೆರವು ಒದಗಿಸುವುದಾಗಿ ಭರವಸೆ ನೀಡಿದರು. ಮುಂದಿನ ವಾರದೊಳಗಡೆ ತಾವು ಸಮಯ ಕೊಟ್ಟರೆ ಅವರು ಏನೋ ಮುಂದಿನ ವಾರದಲ್ಲಿ ಸರ್ಕಾರದ ನಿಲುವನ್ನ ಹೇಳ್ತಾರೆ. ತಾವು ವಿಚಾರ ಪ್ರಸ್ತಾಪ ಮಾಡಿದ್ರಿಂದ ಸಂದರ್ಭ ಮಾತಾಡೋಕ್ಕಾಗಿ ಬಂತು. ಇದು ತಪ್ಪು ಮಾಹಿತಿ ಹೋಗಿದೆ, ಅದನ್ನ ಸರಿ ಹೋಗ್ಬೇಕು ಅಂತ ಹೇಳಿ ನಾನು ಈ ಸದನದ ಮುಖಾಂತರ ಜನಗಳಲ್ಲೂ ಮನವಿ ಮಾಡ್ತೇನೆ. ಅಧ್ಯಕ್ಷ, ಒಂದು ತೊಂದರೆ, ಒಂದೇ ಒಂದು ನಿಮಿಷ, ಒಂದು ತೊಂದರೆ ಏನಾಯ್ತು, ಹೂ ಚೆನ್ನಾಗಿ ಬಂತು. ನಾನು ಸ್ವತಃ ಬೆಳಗಾಡ್ತೇನೆ. ಆ ಹೂ ಬಂದ ತಕ್ಷಣವೇ ನಮಗೆ ಆವಾಗ ಅಕಾಲಿಕ ಅನ್ಎಕ್ಸ್ಪೆಕ್ಟೆಡ್ ರೈನ್ಸ್ ಬಂದವು. ಆ ರೈನ್ಸ್ ಬಂದ ಮೇಲೆ ಬಹಳ ಹೊಡೆತದಿಂದ ಸ್ಪ್ರೇಯಿಂಗ್ ಎಲ್ಲ ಮುಗಿಸಿದ್ರು ಕೂಡ ಮತ್ತೆ ಸೆಕೆಂಡ್ ರೌಂಡ್ ಒಂದ್ಸಲ ಹೇಲ್ ಸ್ಟಾಮ್ ಯಾಲಿಕಲ್ಲು ಮಳೆ ಬಿತ್ತು. ಆ ಜಿಗುಟು ರೋಗ ಅಂತ ಹೇಳಿ ಒಂಥರ ಆ ಗಮ್ ತರ ಬರ್ತಾ ಇದೆ, ಅಪರೂಪ, ನಾವು ನೋಡೇ ಇರಲಿಲ್ಲ. ಪ್ಲಸ್ ಎಲ್ಲದಕ್ಕೂ ಸ್ಟೈನ್ಸ್ ಬಿದ್ದಿರುತ್ತೆ. ಸಾಲ ಮನ್ನಾ ಮಾಡುವುದರಿಂದ ರೈತರನ್ನು ಋಣಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ. ರೈತರು ಸಾಲ ಮಾಡಿ ಬೇಸಾಯ ಮಾಡುವಂತಹ ವಾತಾವರಣವನ್ನು ನಿರ್ಮಿಸಬಾರದು. ರೈತರ ಸಮಸ್ಯೆಗಳನ್ನು ಅರಿತು ಸರ್ಕಾರ ಅದಕ್ಕೆ ಪರಿಹಾರ ನೀಡಬೇಕೆಂದು ಬಿಜೆಪಿ ಶಾಸಕ ಬಸವರಾಜ ಬೊಮ್ಮಾಯಿ ವಿಧಾನಸಭೆಯಲ್ಲಿ ಇಂದು ಒತ್ತಾಯಿಸಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಗೊಂದಲದಲ್ಲಿಯೇ ಬಜೆಟ್ ಮಂಡಿಸಿದ್ದಾರೆ. ಒಳ್ಳೆಯ ಆಡಳಿತ ಮತ್ತು ಕೆಟ್ಟ ರಾಜಕಾರಣದ ಫಲಿತಾಂಶ ಯಾವತ್ತೂ ಶೂನ್ಯವಾಗುತ್ತದೆ. ಒಳ್ಳೆಯ ಆಡಳಿತ ಮತ್ತು ಒಳ್ಳೆಯ ರಾಜಕಾರಣ 100% ಫಲಿತಾಂಶ ನೀಡುತ್ತದೆ. ಮುಖ್ಯಮಂತ್ರಿಯವರು ಯಾವ ರೀತಿಯ ಆಡಳಿತ ನೀಡುತ್ತಾರೆ ಎಂದು ಪ್ರಶ್ನಿಸಿದರು. ರಾಜ್ಯಪಾಲರ ಭಾಷಣ ಸಂಪೂರ್ಣ ತಿರುಳಿಲ್ಲದ, ದಿಕ್ಕುದೆಸೆ ಇಲ್ಲದ ಭಾಷಣವಾಗಿದೆ ಎಂದು ಟೀಕಿಸಿದರು. ಎಲ್ಲ ವಿಚಾರಗಳನ್ನು ತಾವೇ ಮಾತಾಡ್ಬಿಟ್ಟಿದ್ದೀರಿ. ನಮ್ ಕೆಲಸದಲ್ಲಿದೆ ಅಂತ ಹೇಳಿದಿರಿ. ಅವ್ರು ಪೂರಕ ಬಜೆಟ್ ಅನ್ನ ಮಾಡ್ರಿ ಅಂತಂದ್ರೆ ಸಾಧ್ಯ ಇಲ್ಲ, ಪೂರ್ಣ ಬಜೆಟ್ ಅನ್ನ ಮಾಡ್ತೀನಿ ಅಂತ ತಾವೇ ಹೇಳಿದಿರಿ. ಹೀಗಾಗಿ ಎಲ್ಲಾ
ತಾವೇನು ಆಶೆ ವ್ಯಕ್ತಪಡಿಸಿದ್ದೀರಿ ಆ ಆಸೆ ಪೂರೈಸುವ ಸಲುವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಹೆಜ್ಜೆ ಬಹಳ ಮುಖ್ಯವಾಗಿದೆ. ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯತಿಥಿ ಅಂಗವಾಗಿ ವಿಧಾನಸೌಧದ ಮುಂಭಾಗ ಬಾಬೂಜಿ ಅವರ ಪ್ರತಿಮೆ ಬಳಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪುಷ್ಪ ನಮನ ಸಲ್ಲಿಸಿದರು. ವಿಧಾನ ಪರಿಷತ್ನ ಹಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟಿ, ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ್ ಖರ್ಗೆ, ಸಂಸದರಾದ ಕೆಎಚ್ ಮುನಿಯಪ್ಪ, ಚಂದ್ರಪ್ಪ, ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಮತ್ತಿತರರು ಬಾಬೂಜಿ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು. ನಂತರ ಮುಖ್ಯಮಂತ್ರಿ, ಬಜೆಟ್ನಲ್ಲಿ ಎಲ್ಲ ಸಮುದಾಯ ಪ್ರದೇಶಗಳಿಗೆ ಆದ್ಯತೆ ನೀಡಲಾಗಿದೆ, ಯಾವುದೇ ವಲಯವನ್ನು ನಿರ್ಲಕ್ಷಿಸಿಲ್ಲ, ಈ ಬಗ್ಗೆ ಅನಗತ್ಯ ಆರೋಪ ಮಾಡುವುದು ಸರಿಯಲ್ಲ ಎಂದರು. ಮೀನುಗಾರಿಕೆ ಇಲಾಖೆಗೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ 272 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು, ಕರಾವಳಿ ಭಾಗಕ್ಕೆ ಹಿಂದಿನ ಬಜೆಟ್ನಲ್ಲೇ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಈ ಎಲ್ಲ ಕಾರ್ಯಕ್ರಮಗಳು ಮುಂದುವರಿಯುತ್ತಿವೆ. ಉತ್ತರ ಕರ್ನಾಟಕ ಭಾಗಕ್ಕೂ ಆದ್ಯತೆ ನೀಡಲಾಗಿದೆ. ಈ ಬಗ್ಗೆ ವಿಧಾನಮಂಡಲದಲ್ಲಿ ಚರ್ಚೆ ನಡೆದ ನಂತರ ಸೂಕ್ತ ಉತ್ತರ ನೀಡಲು ತಾವು ಬದ್ಧರಾಗಿರುವುದಾಗಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಅದೆಲ್ಲ ಮುಂದುವರೆಸಿದೀವಿ. ಉತ್ತರ ಬಜೆಟ್ನಲ್ಲಿ ಚರ್ಚೆ ಮಾಡಲಿ, ಬಜೆಟ್ ಮೇಲೆ. ಈ ಬಜೆಟ್ ಇವತ್ತು ಈ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಮಾಡಿರತಕ್ಕಂಥ ಬಜೆಟ್ ಇಲ್ಲ, ಯಾವುದೋ 3 ಜಿಲ್ಲೆಗೆ ಅಂತ ಅವ್ರೇನು ಹೇಳ್ತಾ ಇದ್ದಾರಲ್ಲ, ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಚರ್ಚೆ ಆಗಲಿ ಸೋಮವಾರದಿಂದ, ಎಲ್ಲೆಲ್ಲಿ ಈ ಬಜೆಟ್ನಲ್ಲಿ ನನ್ನಿಂದ ಅನ್ಯಾಯ ಆಗಿದೆ, ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ತಮ್ಮ ಮಿತ್ರ ಪಕ್ಷದಿಂದ ಅನ್ಯಾಯ ಆಗಿದೆ, ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ, ಚರ್ಚೆ ಮಾಡಲಿ, ಯಾವ ಜಿಲ್ಲೆಗೆ ಅನ್ಯಾಯ ಆಗಿದೆ. ಬಾಬೂಜಿಯವರ ಪುತ್ರಿ ಹಾಗೂ ಲೋಕಸಭೆಯ ಮಾಜಿ ಸ್ಪೀಕರ್ ಮೀರಾ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದೆಹಲಿಯ ಸಮತಾ ಸ್ಥಳದಲ್ಲಿರುವ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಕೇಂದ್ರ ಸಚಿವ ತಾವರ್ಚಂದ್ರ ಗೆಹ್ಲೋಟ್ ಅವರು ಬಾಬೂಜಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿಂದು ಏರ್ಪಡಿಸಿದ್ದ ಭಾರತೀಯ ಜನಸಂಘದ ಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 118ನೇ ಜನ್ಮೋತ್ಸವವನ್ನು ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆ ಸಚಿವ ಡಿವಿ ಸದಾನಂದಗೌಡ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಡಿವಿ ಸದಾನಂದಗೌಡ, ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭವಿಷ್ಯದ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟವರು. ದೇಶದ ಗಡಿ ರಕ್ಷಣೆ ಮತ್ತು ಭಾರತದ ಸಂಸ್ಕೃತಿ ಹಾಗೂ ಪರಂಪರೆಯ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಅವರು ಅಧಿಕಾರಕ್ಕೆ ಅಂಟಿ ಕೂತಿರಲಿಲ್ಲ ಎಂದು ಸ್ಮರಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ಜನಸಂಘದ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಮುನ್ನಡೆಯುತ್ತಿದ್ದಾರೆ. ಈ ದೇಶವೇ ನಮ್ಮ ಮನೆ, ಇಲ್ಲಿನ ಜನರೇ ನಮ್ಮ ಕುಟುಂಬಸ್ಥರು ಎಂದು ಪ್ರಧಾನಿ ಹೇಳಿದ್ದಾರೆ ಎಂದು ಸದಾನಂದಗೌಡ ಹೇಳಿದರು. ಅಂದಿನ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅದಕ್ಕಾಗಿ ಮಂತ್ರಿ ಸ್ಥಾನವನ್ನ ಬಿಟ್ಟಾಕಿದ್ರು. ನಾವು ಮಂತ್ರಿ ಸ್ಥಾನ ಕೊಟ್ಟ ಮೇಲೆ ಹಿರಿಯರು ನಮ್ಮ ಆ ಒಂದು ಕಾರಿಗೆ ಒಂದು ರುಯಿ ರುಯಿಂದ ಹೊಡೆಯುವಂತದ್ದು ಇಲ್ಲ, ಅದು ಹಾಕುವಂತಿಲ್ಲ ಅಂತ ಹೇಳಿದ್ರೆ ನಮ್ಗೆ ಬೇಸರ ಆಗುತ್ತೆ. ಶೋಭಾ ಕರಂದ್ಲಾಜೆ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೊನೆಯ ಉಸಿರು ಇರುವ ತನಕ ದೇಶಕ್ಕಾಗಿ ಹೋರಾಡಿದರು, ದೇಶದ ಏಕತೆ ಮತ್ತು ಸಮಗ್ರತೆಯ ಉಳಿವಿಗಾಗಿ ಶ್ರಮಿಸಿದ್ದರು ಎಂದು ಹೇಳಿದರು. ಮೂಲತಃ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ಸಿಗರು. ಆದ್ರೆ ಕಾಂಗ್ರೆಸ್ ಯಾವ ರೀತಿ ಇತ್ತು ಅಂತಂದ್ರೆ, ಇವತ್ತಿನ ಕಾಂಗ್ರೆಸ್ ಅವತ್ತಿನ ಕಾಂಗ್ರೆಸ್ ಏನು ವ್ಯತ್ಯಾಸ ಇರಲಿಲ್ಲ. ಇಂದು ಭಾರತೀಯ ಜನಸಂಘದ ಸಂಸ್ಥಾಪಕ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನ. ಸಂಸತ್ ಭವನದ ಸೆಂಟ್ರಲ್ ಹಾಲಿನಲ್ಲಿರುವ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಸ್ಪೀಕರ್ ಸುಮಿತ್ರಾ ಮಹಾಜನ್, ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಮುಖಂಡರಾದ ಎಲ್ ಕೆ ಅಡ್ವಾಣಿ, ಸಚಿವರಾದ ಸುಷ್ಮಾ ಸ್ವರಾಜ್, ಅನಂತಕುಮಾರ್ ಸೇರಿದಂತೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಮೆರಿಕದ ಸೌರಾಷ್ಟ್ರ ಪಟೇಲ್ ಸಾಂಸ್ಕೃತಿಕ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದರು. ವಿದೇಶಗಳಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರು ಭಾರತಕ್ಕೆ ಹೆಮ್ಮೆ ತರುತ್ತಿದ್ದಾರೆ, ದೇಶದ ಶಕ್ತಿ ಮತ್ತು ಗೌರವವನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಕನಿಷ್ಠ 5 ಅನಿವಾಸಿ ಭಾರತೀಯ ಕುಟುಂಬಗಳು ಸ್ವದೇಶಕ್ಕೆ ಭೇಟಿ ನೀಡಿ ಸ್ವಚ್ಛ ಭಾರತ ಅಭಿಯಾನದಲ್ಲಿ ತೊಡಗುವಂತೆ ಪ್ರೇರೇಪಿಸಬೇಕು, ಇದರಿಂದ ದೇಶದ ಪ್ರವಾಸೋದ್ಯಮ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಹೇಳಿದರು.
ಹೇಳಿದರು. ಗುಜರಾತ್ನೊಂದಿಗೆ ಉಕ್ಕಿನ ಮನುಷ್ಯ ಎಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೊಂದಿದ್ದ ಬಾಂಧವ್ಯ ಕುರಿತು ಪ್ರಧಾನಿಯವರು ವಿಶೇಷ ಗಮನ ಸೆಳೆದರು. ಗುಜರಾತ್ನ ಸಂಸ್ಕೃತಿಯನ್ನು ಎಲ್ಲೆಡೆ ಪಸರಿಸುತ್ತಿರುವ ಪಟೇಲ್ ಸಮುದಾಯದ ಕಾರ್ಯ ಶ್ಲಾಘನೀಯ. ವಿದೇಶಕ್ಕೆ ತೆರಳಿರುವ ಭಾರತೀಯರು ಇಲ್ಲಿನ ಮೌಲ್ಯಗಳು ಮತ್ತು ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸುತ್ತಿದ್ದಾರೆ. ಹಾಗೆಯೇ ಭಾರತೀಯ ಪಾಸ್ಪೋರ್ಟ್ನ ಸಾಮರ್ಥ್ಯ ಮತ್ತು ಗೌರವ ಹೆಚ್ಚಿದೆ ಎಂದರು. ಸರ್ದಾರ್ ಪಟೇಲರು ದೇಶದ ಒಗ್ಗಟ್ಟು ಮತ್ತು ಸಂಘಟನೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು. ಈ ವರ್ಷದ ಅಕ್ಟೋಬರ್ 31ರ ವೇಳೆಗೆ ಜಗತ್ತಿನ ಅತಿ ಎತ್ತರದ ಪ್ರತಿಮೆ, ಒಗ್ಗಟ್ಟಿನ ಪ್ರತೀಕವಾದ ಸರ್ದಾರ್ ಪಟೇಲರ ಸ್ಟ್ಯಾಚ್ಯೂ ಆಫ್ ಯುನಿಟಿಯ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು. ಅನೇಕ ರಾಜಕೀಯ ಚಿಂತನ ಆಧಾರ ನೀ ಸರ್ಕಾರಿ ದಸ್ತಾವೇಜ್ನ ಆಧಾರ ನೀ ಆಪಣೆ ವಿಶ್ವನೆ ಸಂಜಾವಾಮಾ ಸಫಲ ರಾಯಾ ಕಿ ಭಾರತ ಸದಿಯೋಥಿ ಪ್ರಕೃತಿ ಪ್ರೇಮಿ ಪ್ರಕೃತಿ ಪೂಜಕರು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಜೈಪುರಕ್ಕೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ವೇಳೆ ಪ್ರಧಾನಿ ಕೇಂದ್ರ ಸರ್ಕಾರದ 7 ಮತ್ತು ರಾಜ್ಯ ಸರ್ಕಾರದ 5 ಮಹತ್ವಾಕಾಂಕ್ಷೆ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ರಾಜ್ಯದ 33 ಜಿಲ್ಲೆಗಳ 2 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ನಾಳೆ ಜೈಪುರಕ್ಕೆ ಆಗಮಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಹಮೇಶಾ ನಯ ಅಲಗ್ ಅಂದಾಜ್ಗೆ ಸಾಥ್ ಸೀದೆ ಲೋಗೋ ಸೆ ಬಾತ್ಚೀತ್ ಕರ್ತೆ ರಹೆ ಹೈನ್ ಆಪ್ ಹೋ. ಕೇಂದ್ರ ಸರ್ಕಾರ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ರೈತ ಸಮುದಾಯಕ್ಕೆ ದೀರ್ಘಕಾಲದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ. ಪೋರ್ಟ್ಬ್ಲೇರ್ನಲ್ಲಿ ನಿನ್ನೆ ಕೇಂದ್ರೀಯ ದ್ವೀಪ ಕೃಷಿ ಸಂಸ್ಥೆಯಲ್ಲಿ ರೈತರು ಮತ್ತು ಕೃಷಿ ವಿಜ್ಞಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದರಿಂದ ರೈತರ ಆದಾಯ ದ್ವಿಗುಣಗೊಳಿಸಲು ಸಹಕಾರಿಯಾಗಲಿದೆ. ಕೇಂದ್ರ ಸರ್ಕಾರದ ನಿರ್ಧಾರ ಶ್ಲಾಘನೀಯ ಎಂದರು. ಕೃಷಿ ಸಂಬಂಧಿತ ಸಂಶೋಧನೆಗಳ ಲಾಭ ದೇಶದ ಪ್ರತಿಯೊಬ್ಬ ರೈತನನ್ನು ತಲುಪಬೇಕು. ಈ ನಿಟ್ಟಿನಲ್ಲಿ ಸಂಶೋಧಕರು ಮತ್ತು ರೈತರ ನಡುವೆ ನಿರಂತರ ಸಂಪರ್ಕ ಇರಬೇಕಾದ ಅಗತ್ಯವಿದೆ ಎಂದರು. ದೇಶದಲ್ಲಿ ಆಹಾರ ಧಾನ್ಯಗಳ ದಾಖಲೆ ಉತ್ಪಾದನೆ ಆಗುತ್ತಿದೆ ಎಂದು ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಕೃಷಿ ಅಭಿವೃದ್ಧಿ ಶೃಂಗದಲ್ಲಿಂದು ಅವರು ಮಾರುಕಟ್ಟೆ ಆಧಾರಿತ ಕೃಷಿಯತ್ತ ಸಾಗುವ ಅಗತ್ಯ ಇದೆ ಎಂದು ಪ್ರತಿಪಾದಿಸಿದರು. ಮೊದಲಿಗೆ ಮಾರುಕಟ್ಟೆ ಗುರುತಿಸುವ ಕಾರ್ಯ ಆಗಬೇಕು, ಸಂಸ್ಕರಣಾ ಸಾಮರ್ಥ್ಯ ಹೆಚ್ಚಿಸಬೇಕು, ಬಳಿಕ ಮಾರುಕಟ್ಟೆ ಅಗತ್ಯಕ್ಕೆ ಅನುಗುಣವಾಗಿ ಕೃಷಿ ಮಾಡಬೇಕು, ಇದು ಭವಿಷ್ಯದ ಕೃಷಿ ವ್ಯವಸ್ಥೆ ಎಂದು ಹೇಳಿದರು. ಸರಕು ಮತ್ತು ಸೇವೆಗಳ ತೆರಿಗೆ ಜಿಎಸ್ಟಿ ಮರುಪಾವತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ವಯಂಚಾಲಿತಗೊಳಿಸಲು ಕೇಂದ್ರ ಸರ್ಕಾರ ಪ್ರಯತ್ನಶೀಲವಾಗಿದೆ ಎಂದು ಕೇಂದ್ರ ಹಣಕಾಸು ಕಾರ್ಯದರ್ಶಿ ಹಸ್ಮುಖ್ ಅಧಿಯಾ ದೆಹಲಿಯಲ್ಲಿ ಇಂದು ತಿಳಿಸಿದ್ದಾರೆ. ಜಿಎಸ್ಟಿ ಜಾರಿಯಾಗಿ ವರ್ಷ ತುಂಬಿದ ಕಾರ್ಯಕ್ರಮದಲ್ಲಿ ಅವರು, ದೇಶದ ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಸರಳೀಕರಿಸಲು ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದರು. ದೇಶದಲ್ಲಿ ಮತ್ತೊಂದು ಆರ್ಥಿಕ ಸುಧಾರಣೆಗೆ ಜಿಎಸ್ಟಿ ಜಾರಿ ಅಗತ್ಯವಾಗಿತ್ತು ಎಂದ ಅವರು, ಅದರ ಯಶಸ್ವಿ ಜಾರಿಯ ಶ್ರೇಯ ಜನತೆಗೆ ಸಲ್ಲುತ್ತದೆ. Tax structure. So for both this, they are responsible and I think they have played their role very well. ಪವಿತ್ರ ಅಮರನಾಥ ಯಾತ್ರೆ ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿಂದು ಪುನಾರಂಭಗೊಂಡಿದೆ. ಮೂಲ ಶಿಬಿರದಿಂದ ಚಂದನವಾಡಿಗೆ ಇಂದು ಬೆಳಗ್ಗೆ 40ಕ್ಕೂ ಹೆಚ್ಚು ಯಾತ್ರಿಕರು ತೆರಳಿದ್ದಾರೆ. ಹಿಮಾಚ್ಛಾದಿತ ಗಿರಿಶಿಖರದ ಮನೋಹರ ಪ್ರಕೃತಿ ವೈಭವವನ್ನು ಕಣ್ತುಂಬಿಕೊಳ್ಳುತ್ತಾ ಈ ಯಾತ್ರಿಕರು ಗುಹಾಂತರ ಹಿಮಲಿಂಗ ದರ್ಶನಕ್ಕಾಗಿ ಸಾಗಿದ್ದಾರೆ. ಆದರೆ ಭೂಕುಸಿತದ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಮಧ್ಯ ಕಾಶ್ಮೀರದ ಬಲ್ತಾಲ್ ಮಾರ್ಗದಲ್ಲಿ ಅಮರನಾಥ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ನೇಪಾಳದಲ್ಲಿ ಸಿಲುಕಿದ್ದ 1,200ಕ್ಕೂ ಹೆಚ್ಚು ಕೈಲಾಸ ಮಾನಸ ಸರೋವರ ಯಾತ್ರಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ನೇಪಾಳದ ಭಾರತೀಯ ದೂತಾವಾಸ ತಿಳಿಸಿದೆ. ಸಿಮಿಕೋಟ್ನಿಂದ ಯಾತ್ರಿಕರನ್ನು ನೇಪಾಳಗಂಜ್ ಮತ್ತು ಸುರ್ಕೆಟ್ಗೆ ಸ್ಥಳಾಂತರಿಸಲಾಗಿದೆ. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ 74 ವಾಣಿಜ್ಯ ವಿಮಾನಗಳು, MI-16 ಮತ್ತು ಹೆಲಿಕಾಪ್ಟರ್ಗಳನ್ನು ಬಳಸಲಾಯಿತು. ಹಿಲ್ಸಾ, ಸಿಮಿಕೋಟ್ ಮತ್ತು ನೇಪಾಳಗಂಜ್ ವಲಯದಲ್ಲಿ ಇವು 142ಕ್ಕೂ ಹೆಚ್ಚು ಬಾರಿ ಹಾರಾಟ ನಡೆಸಿ ಯಾತ್ರಿಕರನ್ನು ಸುರಕ್ಷಿತ ಸ್ಥಳ ತಲುಪಿಸಿದವು ಎಂದು ದೂತಾವಾಸ ತಿಳಿಸಿದೆ. ಟಿಬೆಟ್ ಗಡಿಯಲ್ಲಿ ಸಿಲುಕಿದ್ದ ಬಹುತೇಕ ಎಲ್ಲ ಯಾತ್ರಿಕರ ಸ್ಥಳಾಂತರ ಮುಗಿದಂತಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಸಲ್ಲಿಸಿರುವುದಾಗಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬ್ಯಾಂಕ್ ಸಾಲ ವಂಚನೆ ಪ್ರಕರಣದ ಆರೋಪಿ ಉದ್ಯಮಿ ವಿಜಯ್ ಮಲ್ಯ ಆಸ್ತಿ ಜಪ್ತಿಗೆ ಯುಕೆ ನ್ಯಾಯಾಲಯ ನೀಡಿರುವ ತೀರ್ಪು ಮಹತ್ವದ್ದಾಗಿದ್ದು ಬ್ಯಾಂಕ್ಗಳ ಸಾಲ ಬಾಕಿ ವಸೂಲಿಗೆ ಸರ್ವ ಪ್ರಯತ್ನ ಮಾಡಲಾಗುವುದು ಎಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ಅರ್ಜಿತ್ ಬಸು ತಿಳಿಸಿದ್ದಾರೆ. ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ಮಲ್ಯ ಆಸ್ತಿಯ ಜಪ್ತಿನಿಂದ ಗರಿಷ್ಠ ಮೊತ್ತ ವಸೂಲಿ ಮಾಡಬೇಕು ಎಂಬುದು ಬ್ಯಾಂಕ್ ಉದ್ದೇಶವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಿಮವಾಗಿ ಈ ತೀರ್ಪಿನಿಂದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬಲ ಬರಲಿದೆ ಎಂದರು. We are very happy with this progress and our aim would be to see that this goes forward in as effective a manner as possible. ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿಎಚ್ಇಎಲ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಏಳಿಗೆಯ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಏರ್ಪಡಿಸಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರ 127ನೇ ಜಯಂತಿ ಆಚರಣಾ ಸಮಾರಂಭವನ್ನು ನಿವೃತ್ತ ಲೋಕಾಯುಕ್ತ ಎಂ ಸಂತೋಷ್ ಹೆಗಡೆ ಉದ್ಘಾಟಿಸಿದರು. ಇವತ್ತು ನಾವಿರುವಂತಹ ಸಮಾಜ ಬರಿ ಶ್ರೀಮಂತ. ಇದೇ ವೇಳೆ ಸಂತೋಷ್ ಹೆಗಡೆ ಹಾಗೂ ಇತರ ಸಾಧಕರನ್ನು ಸನ್ಮಾನಿಸಲಾಯಿತು. ಸಂತೋಷ್ ಹೆಗಡೆ, ಸಮಾಜದಲ್ಲಿ ಮೌಲ್ಯಗಳು ಕುಸಿಯುತ್ತಿದ್ದು ಅವುಗಳನ್ನು ಮರುಸ್ಥಾಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇಂದಿನ ಸಮಾಜದಲ್ಲಿ ಪ್ರಾಮಾಣಿಕರಿಗೆ ಗೌರವ ಸಿಗುತ್ತಿಲ್ಲ, ಬದಲಾಗಿ ಭ್ರಷ್ಟಾಚಾರಿಗಳಿಗೆ ಮನ್ನಣೆ ದೊರೆಯುತ್ತಿದೆ ಎಂದು ವಿಷಾದಿಸಿದರು. ರಷ್ಯಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ಸ್ ಹಣಾಹಣಿಗೆ ಕಣ ಸಜ್ಜಾಗಿದ್ದು ಇಂದಿನಿಂದ ಪಂದ್ಯಗಳು ನಡೆಯಲಿವೆ. ಇಂದು ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಉರುಗ್ವೆ ಫ್ರಾನ್ಸ್ ಹಾಗೂ 11:30ಕ್ಕೆ ಬ್ರೆಜಿಲ್ ಬೆಲ್ಜಿಯಂ ನಡುವೆ ಹಣಾಹಣಿ ನಡೆಯಲಿದೆ. ನಾಳೆ ರಾತ್ರಿ 7:30ಕ್ಕೆ ಸ್ವೀಡನ್ ಇಂಗ್ಲೆಂಡ್ ಮತ್ತು 11:30ಕ್ಕೆ ರಷ್ಯಾ ಕ್ರೊಯೇಷಿಯಾ ನಡುವೆ ಸ್ಪರ್ಧೆ ನಡೆಯಲಿದೆ. ಜುಲೈ 10 ಹಾಗೂ 11ರಂದು ಸೆಮಿಫೈನಲ್ಸ್ ಹಾಗೂ ಇದೇ 15ರಂದು ಫೈನಲ್ ಪಂದ್ಯ ನಡೆಯಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2ನೇ 2020 ಕ್ರಿಕೆಟ್ ಪಂದ್ಯ ಕಾರ್ಡಿಫ್ನಲ್ಲಿ ಇಂದು ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ಸೋಮವಾರ ನಡೆದ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆ ಸಾಧಿಸಿದೆ. ಟಿ20 ಸರಣಿಯ ನಂತರ 3 ಏಕದಿನ ಅಂತಾರಾಷ್ಟೀಯ ಪಂದ್ಯ ಹಾಗೂ 5 ಟೆಸ್ಟ್ ಪಂದ್ಯಗಳನ್ನು ಭಾರತ ಇಂಗ್ಲೆಂಡ್ ವಿರುದ್ಧ ಆಡಲಿದೆ. In all, they've been unbeaten in bilateral T20 series since September last year. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಕಾವೇರಿ ಕಣಿವೆಯ 4 ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಹೀಗಿದೆ. ಹಾರಂಗಿ ನೀರಿನ ಮಟ್ಟ 2,778 ಅಡಿ, ಒಳಹರಿವು 1,509 ಕ್ಯೂಸೆಕ್, ಹೊರಹರಿವು 30 ಕ್ಯೂಸೆಕ್. ಹೇಮಾವತಿ ನೀರಿನ ಮಟ್ಟ 2,845 ಅಡಿ, ಒಳಹರಿವು 3,615 ಕ್ಯೂಸೆಕ್, ಹೊರಹರಿವು 200 ಕ್ಯೂಸೆಕ್. ಕೃಷ್ಣರಾಜಸಾಗರ ನೀರಿನ ಮಟ್ಟ 60 ಅಡಿ, ಒಳಹರಿವು 3,642 ಕ್ಯೂಸೆಕ್, ಹೊರಹರಿವು 908 ಕ್ಯೂಸೆಕ್. ಕಬಿನಿ ನೀರಿನ ಮಟ್ಟ 2,249 ಅಡಿ, ಒಳಹರಿವು 2,278 ಕ್ಯೂಸೆಕ್, ಹೊರಹರಿವು 1,000 ಕ್ಯೂಸೆಕ್. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಹಾಗೂ ಉತ್ತರ ಒಳನಾಡಿನಾದ್ಯಂತ ನೈರುತ್ಯ ಮುಂಗಾರು ಚುರುಕುಗೊಂಡಿದೆ. ದಕ್ಷಿಣ ಒಳನಾಡಿನಲ್ಲಿ ದುರ್ಬಲಗೊಂಡಿದೆ. ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕದ್ರಾದಲ್ಲಿ ಅತಿ ಹೆಚ್ಚು 18 ಸೆಂಟಿಮೀಟರ್ ಮಳೆಯಾಗಿದೆ. ಕಾಸಲ್ ರಾಕ್ನಲ್ಲಿ 15 ಸೆಂಟಿಮೀಟರ್, ಕುಂದಾಪುರ 11, ಯಲ್ಲಾಪುರ 10, ಲೋಂಡಾ 9, ಮಂಕಿ, ಗೋಕರ್ಣ, ಮಂಚಿಕೇರಿ, ಕಾರವಾರ 7, ಕಾರ್ಕಳ, ಕೊಲ್ಲೂರು, ಸಿದ್ದಾಪುರ 6, ಅಂಕೋಲಾ 5, ಕೋಟಾ, ಉಡುಪಿ, ಗೇರುಸೊಪ್ಪ, ಆಗುಂಬೆ, ಶೃಂಗೇರಿ 4, ಮೂಡುಬಿದರೆ, ಸುಬ್ರಹ್ಮಣ್ಯ, ಶಿರಾಲಿ, ಹೊನ್ನಾವರ, ಬನವಾಸಿ, ಕಿರವಟ್ಟಿ, ಖಾನಾಪುರ, ಬೆಳಗಾವಿ ವಿಮಾನ ನಿಲ್ದಾಣ, ಲಿಂಗನಮಕ್ಕಿ, ತಾಳಗುಪ್ಪದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಮತ್ತು ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆ ನಿರೀಕ್ಷೆ. ಕರಾವಳಿ ತೀರದಲ್ಲಿ ಗಂಟೆಗೆ 35-45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ.
ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಮುಸುಕಿದ್ದು ಮಳೆ ಸಂಭವ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸಕ್ತ ಅಧಿವೇಶನ ಮುಗಿಯುವುದರೊಳಗೆ ನೂತನ ಸಭಾಪತಿ ಆಯ್ಕೆ, ಕೃಷ್ಣ ಬೈರೇಗೌಡ ಭರವಸೆ. ಸಾಲಮನ್ನಾ ಮಾಡುವುದರ ರೈತರನ್ನು ಋಣಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ, ರೈತರು ಸಾಲ ಮಾಡದಂತಹ ವಾತಾವರಣ ನಿರ್ಮಿಸುವುದು ಅಗತ್ಯ, ಬಸವರಾಜ ಬೊಮ್ಮಾಯಿ. ಅನಿವಾಸಿ ಭಾರತೀಯರಿಂದ ದೇಶದ ಶಕ್ತಿ ಮತ್ತು ಗೌರವ ಹೆಚ್ಚಳ, ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅವರ ಪಾತ್ರವು ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳದಲ್ಲಿ ಸಿಲುಕಿದ್ದ ಬಹುತೇಕ ಎಲ್ಲಾ ಕೈಲಾಸ ಮಾನಸ ಸರೋವರ ಯಾತ್ರಿಕರ ಸುರಕ್ಷಿತ ಸ್ಥಳಾಂತರ, ಕಾರ್ಯಾಚರಣೆಗೆ ವಾಣಿಜ್ಯ ವಿಮಾನ ಹೆಲಿಕಾಪ್ಟರ್ ಬಳಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.